ಎಲ್ಲರಿಗೂ ನಮಸ್ಕಾರ ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾರೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ ಇವತ್ತು ಅಜೀರ್ಣ ಸಮಸ್ಯೆಗೆ ಮನೆ ಮದ್ದು ಹೇಳ್ತೀನಿ ನಾವು ಹೊರಗಡೆ ಊಟ ಮಾಡಿದ್ರೆ ಬರೋ ಕಾಮನ್ ಆಗಿರೋ ಪ್ರಾಬ್ಲಮ್ ಅಜೀರ್ಣ ಮತ್ತು ಹೊಟ್ಟೆ ನೋವು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಬರೋ ಪ್ರಾಬ್ಲಮ್ ಇದು ಇದಕ್ಕೆ ಮನೆ ಮದ್ದು ಹೇಳ್ತೀನಿ ಫಾಲೋ ಮಾಡಿ ಇಷ್ಟೆಲ್ಲ ಯೂಸ್ ಮಾಡಿದ್ರು ಕಡಿಮೆ ಆಗಿಲ್ಲ ಅಂದರೆ ಡಾಕ್ಟರ್ ಹತ್ರ ತೋರಿಸಿ ಮೊದಲನೇ ಮನೆಮದ್ದು ಶುಂಠಿ ಕಷಾಯ ಇದಕ್ಕೆ ಒಂದು ಗ್ಲಾಸ್ ನೀರು ಒಂದು ಇನ್ನೂರು ಎಮ್ ಎಲ್ ಅಷ್ಟು ನೀರು ತಗೊಂಡು ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಶುಂಠಿನ ಹಾಕಬೇಕು ಒಂದು ಸ್ವಲ್ಪ ಒಂದು ಒಂದು ಚಿಕ್ಕ ಪೀಸ್ ಅಂತಲೇ ಹೇಳ್ಬೋದು ಒಂದು ಚಿಕ್ಕ ಪೀಸಸ್ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಅದನ್ನು ಚೆನ್ನಾಗಿ ಜಜ್ಜಿ ಹಾಕಿ ಕುದಿಸ್ಬೇಕು ಐದರಿಂದ ಹತ್ತು ನಿಮಿಷ ಕುದಿಸಿ ತಣ್ಗಾಗ್ಬಿಡಿ ಫಿಲ್ಟರ್ ಮಾಡ್ಕೊಳ್ಳಿ ಅದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ಕುಡೀರಿ ಹೀಗೆ ಡೈಲಿ ಎರಡು ಸಲ ಕುಡಿಬೇಕು ನಿಮಗೆ ಅಜೀರ್ಣ ಸಮಸ್ಯೆ ಆದಾಗ್ಲೂ ಕುಡಿರಿ ನಾರ್ಮಲ್ ಆಗಲೂ ಕುಡಿಬೋದು ನಿಮಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಹೀಗೆ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಹೊಟ್ಟೆ ನೋವು ಆಗಿರಲಿ ಜೀರ್ಣ ಅಜೀರ್ಣ ಆಗಿರಲಿ ಸರಿ ಹೋಗುತ್ತೆ ಇನ್ನು ತುಳಸಿ ತುಳಸಿ ಟೀ ಮಾಡ್ಕೊಂಡು ಕುಡಿರಿ ಸೇಮ್ ಪ್ರೋಸೆಸ್ ಫ್ರೆಂಡ್ಸ್ ಎಲ್ಲದೂ ಸೇಮ್ ಅದೇ ಥರ ಮಾಡಬೇಕು ಆದರೆ ಪದಾರ್ಥ ಚೇಂಜ್ ಮಾಡಿ ಅಷ್ಟೇ ಅಲ್ಲಿ ಶುಂಠಿ ಬದಲು ತುಳಸಿ ಯೂಸ್ ಮಾಡಿ ಒಂದು ಐದರಿಂದ ಹತ್ತು ಎಲೆ ತುಳಸಿ ಹಾಕಿ ಚೆನ್ನಾಗಿ ಕುದಿಸಿ ಅದಾದ್ಮೇಲೆ ಫಿಲ್ಟರ್ ಮಾಡಿಕೊಂಡು ಸೇಮ್ ನಿಂಬೆಹಣ್ಣು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ಹಣ್ಣು ರಸ ಹಾಕಿ ಅಥವಾ ಅರ್ಧ ಹೋಳು ನಿಂಬೆ ಹಣ್ಣು ರಸನಾರು ಹಾಕಿ ಹಾಕಿ ಜಂತುಪಾತ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ ಇದನ್ನು ಅಷ್ಟೇ ಎರಡು ಸಲ ಕುಡಿಬೇಕು ಇನ್ನು ದಾಲ್ಚಿನ್ನಿ ಟೀ ದಾಲ್ಚಿನಿ ಚಕ್ಕೆ ಟೀ ಅಂತಲೇ ಹೇಳ್ಬೋದು ಒಂದು ಅರ್ಧ ಸ್ಪೂನಷ್ಟು ಸಾಗುತ್ತೆ ಒಂದು ಅರ್ಧ ಇಂಚು ಮಾಮೂಲಿ ಹಾಗೆ ಹಾಕೋದ್ರಿಂದ ಒಂದು ಅರ್ಧ ಇಂಚಷ್ಟು ಯೂಸ್ ಮಾಡಿ ಚಕ್ಕೆನ ಇಲ್ಲಾಂದರೆ ಅರ್ಧ ಸ್ಪೂನಷ್ಟು ಚಕ್ಕೆ ಪೌಡರು ಸೇಮ್ ಪ್ರೋಸೆಸ್ ಅದರ ಕಷಾಯ ಮಾಡಿಕೊಂಡು ಕುಡಿರಿ ಇನ್ನು ಪುದೀನ ಪುದೀನ ಟೀ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪುದೀನ ಟೀ ಮಾಡ್ಕೊಂಡು ಕುಡೀರಿ ಇದಕ್ಕೆ ಹೇಳಿದ್ನಲ್ಲ ಫ್ರೆಂಡ್ಸ್ ಎಲ್ಲದಕ್ಕೂ ನಿಂಬೆಹಣ್ಣು ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಸೇರಿಸ್ಕೊಂಡು ಕುಡಿಬೇಕು ಪುದೀನೂ ಅಷ್ಟೇ ಐದರಿಂದ ಹತ್ತು ಎಲೆ ಯೂಸ್ ಮಾಡಿ ಇನ್ನು ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡೀರಿ ಇದು ತುಂಬ ತುಂಬ ಒಳ್ಳೆಯದು ಜೀರಿಗೆ ಕಷಾಯ ಮಾಡೋಷ್ಟು ಟೈಮ್ ಇಲ್ಲ ಅಂತಂದರೆ ಹಾಗೆ ತಿಂತೀವಿ ಅಂದರೆ ಹಾಗೆ ಯೂಸ್ ಮಾಡ್ಬೋದು ಒಂದರಿಂದ ಎರಡು ಸ್ಪೂನಷ್ಟು ಜೀರಿಗೆನ ಹಾಗೆ ಬಾಯಿಲಿ ಹಾಕಿ ಚೆನ್ನಾಗಿ ಅಗ್ದು ಅಗ್ದು ತಿನ್ನಿ ಹೀಗೆ ಮಾಡೋದ್ರಿಂದ ನಮಗೆ ಹೊಟ್ಟೆ ನೋವು ಮತ್ತು ಅಜೀರ್ಣ ಸಮಸ್ಯೆ ದೂರ ಆಗುತ್ತೆ ಓಂ ಕಾಳು ಇದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಓಂ ಕಾಳು ಇದು ಚಿಕ್ಕ ಮಕ್ಕಳಿಂದ ಎಲ್ಲರೂ ಕೊಡ್ಬೋದು ಎಲ್ಲ ಮನೆಮದ್ದನ್ನು ಇವತ್ತು ಚಿಕ್ಕ ಮಕ್ಕಳಿಂದ ಅಂದರೆ ಒಂದು ಐದು ವರ್ಷದ ಮಕ್ಕಳಿಂದ ಎಪ್ಪತ್ತು ವರ್ಷದ ಮುದ್ಕ ಮುದ್ಕವರೆಗೂ ಎಲ್ಲರೂ ತೊಗೊಳ್ಳೋ ಅಂತ ಔಷಧಿನೇ ಹೇಳ್ತಾ ಇದ್ದೀನಿ ಓಂ ಕಾಳನ್ನ ಹಾಗೆ ತಿನ್ನೋದಾದರೆ ಒಂದರಿಂದ ಎರಡು ಸ್ಪೂನ್ ಬಾಯಿಗೆ ಹಾಕಿ ಚೆನ್ನಾಗಿ ಆಗೋದು ತಿಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕುಡೀರಿ ಅಥವಾ ಕಷಾಯ ಮಾಡಿಕೊಂಡೇ ಕುಡಿಬೋದು ನಿಮ್ಮ ಇಷ್ಟ ಸೋಂಪು ಸೋಂಪುನ ಹಾಗೆ ತಿನ್ಬೋದು ಫ್ರೆಂಡ್ಸ್ ಒಂದರಿಂದ ಎರಡು ಸ್ಪೂನ್ ಅಷ್ಟು ಸೋಂಪುನ ಬಾಯಿಗೆ ಹಾಕೊಂಡು ಚೆನ್ನಾಗಿ ಆಗುದು ಸ್ವಲ್ಪ ಗುರುಬಿಚ್ಕರ ನೀರನ್ನ ಕುಡೀರಿ ನಿಮ್ಗೆ ಅಜೀರ್ಣ ಆದಾಗ ಹೊಟ್ಟೆ ನೋವು ಬಂದಾಗ ಅಥವಾ ಡೈಲಿನ ಕುಡಿ ಡೈಲಿ ತಿನ್ಬೋದು ತುಂಬಾ ಒಳ್ಳೇದು ಈ ಓಂ ಕಾಳು ಜೀರಿಗೆ ಸೋಂಪು ಊಟ ಆದ್ಮೇಲೆ ಡೈಲಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಅದು ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ತರ ಹೊಟ್ಟೆ ನೋವಾಗಲಿ ಅಜೀರ್ಣ ಸಮಸ್ಯೆ ಬರಲ್ಲ ಇದು ಕಷಾಯ ಮಾಡ್ಕೊಂಡು ಕುಡಿತೀರಿ ಅಂದ್ರೆ ನಿಮ್ಮ ಇಷ್ಟ ಕಷಾಯ ಮಾಡ್ಕೊಂಡು ಕುಡಿಬೋದು ಇನ್ನು ಲವಂಗ ಲವಂಗನ ಲವಂಗ ಟೀ ಮಾಡ್ಕೊಂಡು ಕುಡಿಬೋದು ಅಥವಾ ಒಂದು ಅಥವಾ ಎರಡು ಲವಂಗನ ಬಾಯ್ಲ್ ಹಾಕಿ ಚೆನ್ನಾಗಿ ಅಗ್ದು ಅಗ್ದು ತಿನ್ನಿ ಹೀಗೆ ಮಾಡೋದ್ರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಏಲಕ್ಕಿ ಏಲಕ್ಕಿ ಊಟ ಆದ್ಮೇಲೆ ನಿಮಗೆ ಅಜೀರ್ಣ ಜಾಸ್ತಿ ಆಯಿತು ಅಂದ್ಕೊಳ್ಳಿ ಅಜೀರ್ಣ ಸಮಸ್ಯೆ ಬಂದೆ ಹೊಟ್ಟೆ ನೋಯ್ತಾ ಇದೆ ಆವಾಗ ಒಂದು ಎರಡರಿಂದ ಮೂರು ಎರಡರಿಂದ ಮೂರು ಏಲಕ್ಕಿನ ಬಾಯಿಲ್ ಹಾಕಿ ಚೆನ್ನಾಗಿ ಅಗ್ದು ಅಗ್ದು ತಿನ್ನಿ ಏಲಕ್ಕಿ ಒಳಗಡೆ ಏಲಕ್ಕಿ ತೆಗೆದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊರಗಡೆ ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಿ ಮನೆಯಲ್ಲೇ ಆರೋಗ್ಯವಾಗಿ ಮಾಡಿಕೊಂಡು ತಿನ್ನಿ ಆಜಿನ್ನ ಸಮಸ್ಯೆ ಬರಲ್ಲ ಥ್ಯಾಂಕ್ ಯು